ನಮಸ್ಕಾರ, ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಒಂದೇ ದಿನ 3 ಅಂಗಡಿಗಳಲ್ಲಿ ಕಳ್ಳತನ ನಡೆದಿದ್ದು ಲಕ್ಷಾಂತರ ರೂಪಾಯಿ ಹಣ ವಸ್ತುಗಳನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ದಾಂಡೇಲಿ ನಗರದ ಲಿಂಕ್ ರಸ್ತೆಯಲ್ಲಿರುವ ಅಭಿಷೇಕ್ ಕಾಳೆ ಮಾಲೀಕತ್ವದ ಮೆಡಿಕಲ್ ಅಂಗಡಿಗೆ ಅಂಗಡಿಯ ಮೇಲ್ಛಾವಣಿ ಸೀಟು ಒಡೆದು ಒಳನುಗ್ಗಿರುವ ಕಳ್ಳರು ಅಂಗಡಿಯ ಒಳಗಿದ್ದ ನಗದು 4 ಲಕ್ಷ ರೂಪಾಯಿ ಮತ್ತು ಚಿನ್ನದ ಆಭರಣಗಳನ್ನು ದೋಚಿ ನಂತರ ಇದೇ ಕಟ್ಟಡದಲ್ಲಿರುವ ಪಕ್ಕದ ಶರಣ್ ಸಿ ಅರಳಿ ಅವರ ಕಿರಾಣಿ ಅಂಗಡಿಗೂ ನುಗ್ಗಿರುವ ಕಳ್ಳರು 50,000 ರೂಪಾಯಿ ನಗದನ್ನು ದೋಚಿದಲ್ಲದೆ ಪಕ್ಕದ ವಿಷ್ಣು ಕಲಾಲ್ ಅವರು ನಡೆಸುತ್ತಿರುವ ಮೈಲಾರ ವೈನ್ ಸೆಂಟರ್ಗೆ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಕ್ಯಾಶ್ ಕೌಂಟರ್ನಲ್ಲಿದ್ದ 35,000 ನಗದನ್ನು ಹಾಗೂ ವಿವಿಧ ಮಧ್ಯಮ ಬಾಟಲಿಗಳನ್ನು ಕಳ್ಳತನಗೈದಿದ್ದಾರೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಘಟನೆ ಸಂಬಂಧ ದಾಂಡೇಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಶ್ ಇತ್ತು, 30-35 ಕ್ಯಾಶ್ ಸ್ವಲ್ಪ ಬ್ರ್ಯಾಂಡಿಗಳು ತಗೊಂಡಿದ್ದಾರೆ. ಆಮೇಲೆ ಗ್ಲಾಸ್, ನೀರು, ಪೆಪ್ಸಿ, ಚಿಲ್ಲರ್ ಪಾಯಿಂಟ್ ಎಲ್ಲ ಕಳ್ಳತನ ಆಗಿದೆ. ಸಾಧಾರಣ ಅಂದಾಜು ಅಮೌಂಟ್ ಎಷ್ಟು ಹೋಗಿರ್ಬೋದು? 30-35 ರೂಪಾಯಿ. ಡ್ರಿಂಕ್ಸ್ ಎಷ್ಟು ಹೋಗಿರ್ಬೋದು? ಡ್ರಿಂಕ್ಸ್ ಒಂದು ಹೋಗಿದ್ದ ಒಂದು 10-20 ಪಾಟ್ ಹೋಗಿದೆ. ದೂರು ಕೊಟ್ಟ್ರಿ? ಹಾಂ, ಕೊಟ್ಟಿದ್ದೀನಿ. ಪೊಲೀಸರು ಬಂದ್ರೆ? ಬಂದು ಹೋಗಿದ್ದಾರೆ. ಬಂದು ಸಿ ಸಿ ಕ್ಯಾಮರಾ ಇದೆ? ಇದೆ, ಇದೆ. ಯಾರಂತ ಗೊತ್ತಾಗತ್ತೆ ಒಂದು ಅಂದಾಜು? ಎಲ್ಲ ಮಾಸ್ಕ್, ಕ್ಯಾಪ್, ಡ್ರೆಸ್ ಎಲ್ಲ ಹಾಕೊಂಡ್ರೆ, ಎಲ್ಲ ಟೀ ಶರ್ಟ್ ಎಲ್ಲ ಟೈಟ್. ತಮ್ಮ ಹೆಸರು? ವಿಷ್ಣು ಕಲಾಲ್.